ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ, ನಾವೆಲ್ಲ ಈ ಮಾತನ್ನು ಶಾಲೆಗಳಲ್ಲಿ ಕಲ್ತಿದ್ದೇವೆ. ಆದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಈ ಮಾತು ಸತ್ತೇ ಹೋಗಿದೆ ಅಂತ ಅಂದ್ಕೊಳ್ತಾ ಇರೋ ಟೈಮ್ನಲ್ಲೇ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅನ್ನೋ ಮಾತು ಮತ್ತೊಮ್ಮೆ ಪ್ರೂವ್ ಆಗಿದೆ. ಹೌದು, ಈ ಹಿಂದೆ ವಿಶೇಷ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಹೇಳಿರುವ ಮಾತನ್ನು ತಿರುಚಿ ಮುರುಚಿ ಮೋದಿ ಮತ್ತು ಮೋದಿಕಾ ಪರಿವಾರ ತಮ್ಮ ಐಟಿ ಸೆಲ್ಗಳ ಮೂಲಕ ವೈರಲ್ ಮಾಡಿಸಿದ್ದೇ ಮಾಡಿಸಿತು. ರಾಹುಲ್ ಹೇಳಿರೋ ಮಾತಲ್ಲಿ ಲೋಪ ಇದೆಯೋ ಇಲ್ವೋ ಅಂತ ಕೂಡ ನೋಡ್ದೇನೆ ಗೋದಿ ಮೀಡಿಯಾಗಳು ಜಾಗಟೆ ಬಾರಿಸಿದ್ದೇ ಬಾರಿಸಿತು. ಆದರೆ ಇದೀಗ ರಾಹುಲ್ ಹೇಳಿರೋ ಮಾತುಗಳಲ್ಲಿ ಎಲ್ಲಿಯೂ ಹಿಂದೂಗಳಿಗೆ ಅವಮಾನದ ಪದ ಬಂದೇ ಇಲ್ಲ ಅನ್ನೋ ಮಾತನ್ನ ಶಂಕರಾಚಾರ್ಯ ಅಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮಿಗಳು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸೋಕೆ ಕೆಲವು ಬಿಜೆಪಿ ಶಾಸಕರು ಪ್ರಯತ್ನ ಪಟ್ಟಿದ್ರು. ಜುಲೈ 1ಕ್ಕೆ ಲೋಕಸಭೆಯಲ್ಲಿ ಮಾತನಾಡಿದಂತಹ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಿಂದೂಗಳನ್ನ ಹಿಂಸಾತ್ಮಕ ಅಂತ ಕರೆದಿದ್ದಾರೆ ಅಂತ ಆರೋಪಿಸಲಾಗಿದೆ. ರಾಹುಲ್ ಗಾಂಧಿಯ ಭಾಷಣದ ತುಣುಕೊಂದನ್ನ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತನ್ನನ್ನು ತಾನು ಹಿಂದೂ ಅಂತ ಕರೆದುಕೊಳ್ಳೋ ಪ್ರತಿಯೊಬ್ಬರೂ ಹಿಂಸಾತ್ಮಕ ಅಂತ ಕರೆಯೋ ಮೂಲಕ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಹಿಂದೂಗಳ ಮೇಲಿರುವ ದ್ವೇಷ ಮತ್ತು ತಿರಸ್ಕಾರ ಭಾವನೆಯನ್ನು ತೋರಿಸಿದ್ದಾರೆ. ಇದು ಅವರ ಇಂಡಿಯಾ ಒಕ್ಕೂಟದ ಪಾಲುದಾರರ ಹಿಂದೂ ದ್ವೇಷವನ್ನು ತೋರಿಸಿದೆ. ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳ್ಕೊಳ್ಳೋರ ಬೂಟಾಟಿಕೆ ಬಹಿರಂಗವಾಗಿದೆ ಅಂತ ಬರೆದುಕೊಂಡಿದ್ರು. ಬಿಜೆಪಿಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಹಾಲಿ ಆರೋಗ್ಯ ಸಚಿವ JP ನಡ್ಡಾ ರಾಹುಲ್ ಗಾಂಧಿ ಅವರು ಹಿಂದೂಗಳನ್ನ ಹಿಂಸಾತ್ಮಕ ಎಂದಿದ್ದಕ್ಕಾಗಿ ತಕ್ಷಣವೇ ಎಲ್ಲಾ ಹಿಂದೂಗಳ ಬಳಿ ಕ್ಷಮೆ ಯಾಚಿಸಬೇಕು, ಹಿಂದೂಗಳು ಭಯೋತ್ಪಾದಕರು ಅಂತ ವಿದೇಶಿ ರಾಜತಾಂತ್ರಿಕರಿಗೆ ಹೇಳ್ತಿದ್ದವರು ಇವರೇ, ಹಿಂದೂಗಳ ಮೇಲಿನ ಈ ಆಂತರಿಕ ದ್ವೇಷ ನಿಲ್ಲಬೇಕು ಅಂತ ಎಕ್ಸ್ನಲ್ಲಿ ಬರೆದುಕೊಂಡಿದ್ರು. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಕೂಡ ರಾಹುಲ್ ಗಾಂಧಿ ಹೇಳಿಕೆಯ ಅರ್ಧ ವಿಡಿಯೋವನ್ನು ಹಂಚಿಕೊಂಡು ರಾಹುಲ್ ಗಾಂಧಿ ಎಲ್ಲಾ ಹಿಂದೂಗಳನ್ನ ಹಿಂಸಾತ್ಮಕ ಅಂತ ಹೇಳಿದ್ದಾರೆ ಅನ್ನುವಂತೆ ಬಿಂಬಿಸಿದ್ರು. ಮೋದಿ ಸದನದಲ್ಲಿ ಎದ್ದು ನಿಂತು ಹಿಂದೂಗಳ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಸಚಿವರಾದ ನಿರ್ಮಲಾ ಸೀತಾರಾಮನ್, JP ನಡ್ಡಾ ಮತ್ತು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಈ ಮೂವರು ಕೂಡ ರಾಹುಲ್ ಗಾಂಧಿಯ ಭಾಷಣದ ಅಪೂರ್ಣ ಎಡಿಟೆಡ್ ವಿಡಿಯೋಗಳನ್ನು ಹಂಚಿಕೊಂಡು ಸುಳ್ಳು ಆರೋಪ ಮಾಡಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ನಿಜವಾಗ್ಲೂ ರಾಹುಲ್ ಗಾಂಧಿಯ ಭಾಷಣದ ಸಂಪೂರ್ಣ ವಿಡಿಯೋವನ್ನು ಗಮನಿಸಿದ್ರೆ ಅದರಲ್ಲಿ ಅವರು ಈ ದೇಶ ಅಹಿಂಸೆಯ ದೇಶ, ಈ ದೇಶ ಹೆದರಿಸುವ ದೇಶ ಅಲ್ಲ, ನಮ್ಮ ಎಲ್ಲ ಮಹಾಪುರುಷರು ಅಹಿಂಸೆಯ ಕುರಿತು ಮಾತಾಡಿದ್ದಾರೆ, ಭಯ ದೂರವಾಗಿಸುವ ಬಗ್ಗೆ ಮಾತಾಡಿದ್ದಾರೆ. ಭಗವಾನ್ ಶಿವ ಹೇಳೋದು ಏನಂತಂದ್ರೆ, ಹೆದರಬೇಡಿ, ಹೆದರಿಸಬೇಡಿ, ಅದಕ್ಕಾಗಿನೇ ನಾವು ಅಭಯ ಮುದ್ರೆಯನ್ನು ತೋರಿಸ್ತೇವೆ. ಅಹಿಂಸೆಯ ಮಾತನಾಡ್ತಾರೆ, ತ್ರಿಶೂಲವನ್ನು ಭೂಮಿಯಲ್ಲಿ ಚುಚ್ಚಿ ಹೇಳ್ತಾರೆ, ಆದರೆ ಯಾವ ಜನರು ತಮ್ಮನ್ನು ತಾವು ಹಿಂದೂಗಳು ಅಂತ ಕರೆದುಕೊಳ್ತಾರೋ ಅವರು 24 ಗಂಟೆ ಹಿಂಸೆ ಹಿಂಸೆ ಹಿಂಸೆ, ದ್ವೇಷ 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 ಮತ್ತು ಸುಳ್ಳು ಸುಳ್ಳು ಸುಳ್ಳು. ಅಸಲಿಗೆ ನೀವು ಹಿಂದೂಗಳೇ ಅಲ್ಲ ಅಂತ ಹೇಳಿರೋದು ಈ ವಿಡಿಯೋದಲ್ಲಿ. ಡರೋ ಮತ್, ಡರಾವ್ ಮತ್. ಔರ್ ದೂಸರಿ ತರಫ್ ಶಿವಜಿ ಕಹತೆ ಹೇ ಡರೋ ಮತ್, ಡರಾವ್ ಮತ್, ಅಭಯ ಮುದ್ರಾ ದಿಖಾತೆ ಹೇ, ಅಹಿಂಸಾ ಕಿ ಬಾತ್ ಕರ್ತೆ ಹೇ, ತ್ರಿಶೂಲ್ ಕೋ ಜಮೀನ್ ಮೇ ಗಾಡ್ ದೇತೆ ಹೇ. ಔರ್ ಜೋ ಲೋಗ್ ಅಪ್ನೆ ಆಪ್ ಕೋ ಹಿಂದೂ ಕಹತೆ ಹೇ ವೋ 24 ಗಂಟಾ ಹಿಂಸಾ ಹಿಂಸಾ ಹಿಂಸಾ, ನಫರತ್ ನಫರತ್ ನಫರತ್, ಅಸತ್ಯ ಸತ್ಯ ಅಸತ್ಯ. ಆಪ್ ಹಿಂದೂ ಹೋ ಹಿ ನಹೀ. ಹಾಗೇನೆ ಮುಂದುವರೆದು ಹಿಂದೂ ಧರ್ಮದಲ್ಲಿ ಸರಳವಾಗಿ ಬರೆದಿದ್ದಾರೆ, ಸತ್ಯದ ಪರವಾಗಿ ನಿಲ್ಲಬೇಕು, ಸತ್ಯಕ್ಕೆ ವಿಮುಖವಾಗಿ ಹೋಗಬಾರ್ದು, ಸತ್ಯಕ್ಕೆ ಹೆದರ್ಕೊಳ್ಬಾರ್ದು, ಅಹಿಂಸೆ ನಮ್ಮ ಪ್ರತೀಕವಾಗಿದೆ ಅಂತ ಅಭಯ ಮುದ್ರೆಯನ್ನು ಬಿಜೆಪಿ ನಾಯಕರಿಗೆ ತೋರಿಸಿದ್ದಾರೆ. ಈ ವೇಳೆ ಎದ್ದು ನಿಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಹಿಂದೂ ಸಮಾಜವನ್ನು ಹಿಂಸಾತ್ಮಕ ಅಂತ ಕರೆಯೋದು ಗಂಭೀರ ವಿಚಾರವಾಗಿದೆ ಅಂತ ರಾಹುಲ್ ಗಾಂಧಿಯವರ ಮಾತುಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದಂತ ರಾಹುಲ್ ಗಾಂಧಿ ಅವರು, ಇಲ್ಲ, ನಾನು ಬಿಜೆಪಿ RSS ಬಗ್ಗೆ ಹೇಳಿದ್ದು, ನರೇಂದ್ರ ಮೋದಿ ಅಂದ್ರೆ ಇಡೀ ಹಿಂದೂ ಸಮುದಾಯವಲ್ಲ, ಕೇವಲ ಬಿಜೆಪಿ ಅಂದ್ರೆ ಇಡೀ ಹಿಂದೂ ಸಮುದಾಯವಲ್ಲ, ಮತ್ತು RSS ಅಂದ್ರೆ ಇಡೀ ಹಿಂದೂ ಸಮುದಾಯವಲ್ಲ ಅಂತ ಮತ್ತೊಮ್ಮೆ ಒತ್ತಿ ಹೇಳಿದ್ರು. ನರೇಂದ್ರ ಮೋದಿ ಜಿ ಪೂರಾ ಹಿಂದೂ ಸಮಾಜ ನಹೀ ಹೈ, ಬಿಜೆಪಿ ಪೂರಾ ಹಿಂದೂ ಸಮಾಜ ನಹೀ ಹೈ, RSS ಪೂರಾ ಹಿಂದೂ ಸಮಾಜ ನಹೀ ಹೈ. ರಾಹುಲ್ ಗಾಂಧಿ ಬಿಜೆಪಿ RSS ಅನ್ನ ಗುರಿಯಾಗಿಸಿ ಮಾತನಾಡಿದ್ದಾರೆ ಹೊರತು ಹಿಂದೂ ಸಮಾಜವನ್ನಲ್ಲ ಅನ್ನೋದು ನಮಗೂ ಕೂಡ ಗೊತ್ತಾಗಿ ಈ ಹಿಂದೆ ಒಂದು ಕ್ಲಾರಿಟಿ ಕೊಡೋಕೆ ಒಂದು ವಿಡಿಯೋನು ಸಹ ಮಾಡಿದ್ವಿ. ಇಷ್ಟೆಲ್ಲ ಇದ್ರೂ ಕೂಡ ಮೋದಿ ಆ್ಯಂಡ್ ಟೀಮ್ ಹಿಂದೂಗಳನ್ನೇ ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದನ್ನೇ ಪ್ರೂವ್ ಮಾಡೋಕೆ ಹೊರಟಿದ್ರು. ಇದೀಗ ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದ ವಿರುದ್ಧ ಮಾತನಾಡಿಲ್ಲ ಅಂತ ಶಂಕರಾಚಾರ್ಯ ಸ್ವಾಮಿ ಅಮುಕ್ತೇಶ್ವರಾನಂದ ಸರಸ್ವತಿ ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿ ಪರ ಶಂಕರಾಚಾರ್ಯ ಸ್ವಾಮಿ ಅಮುಕ್ತೇಶ್ವರಾನಂದ ಸರಸ್ವತಿ ಅವರು ನೀಡಿರುವಂಥ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುವಾಗ ಸ್ವಾಮೀಜಿಯವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
ನಾನು ಅವರ ಭಾಷಣದ ಸಂಪೂರ್ಣ ವಿಡಿಯೋ ವೀಕ್ಷಿಸಿದ್ದೇನೆ. ಅವರು ಎಲ್ಲಿಯೂ ಸಹ ಹಿಂದೂ ಧರ್ಮದ ವಿರುದ್ಧ ಮಾತನಾಡಿಲ್ಲ. ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ ಅಂತ ಅವರು ಹೇಳಿರೋದು ಸತ್ಯವಾಗಿದೆ ಅಂತ ಶ್ರೀಗಳು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಪೂರಾ ಪ್ರವಚನ ಜೊ ಭಾಷಣ ಉನ್ನೊನ್ನೆ ಸಂಸತ್ ಮೇ ದಿಯಾ ಥಾ ಉಸ್ಕೋ ನಿಕಾಲ್ ಕರ್ಕೆ ದೇಖಾ ಔರ್ ಹಮ್ನೆ ಉಸ್ಮೇ ಪಾಯಾ ಕಿ ವೋ ತೋ ಐಸಾ ಕಹಿ ನಹೀ ರಹೇ ಹೈ. ವೋ ತೋ ಕಹಿ ರಹೇ ಹೈ ಕಿ ಹಿಂದೂ ಧರ್ಮ ಮೇ ಹಿಂಸಾ ಕಾ ಸ್ಥಾನ ಹಿ ನಹೀ ಹೈ. ತೋ ಜಬ್ ವೋ ಸಾಫ್ ಕಹಿ ರಹೇ ಹೈ ಕಿ ಹಿಂದೂ ಧರ್ಮ ಮೇ ಸ್ಥಾನ ನಹೀ ಹೈ ತೋ ಫಿರ್ ಉನ್ಕೆ ಊಪರ್ ಯೇ ಆರೋಪ್ ಲಗಾನಾ ಕಿ ಉನ್ಹೋನೆ ಹಿಂದೂ ಧರ್ಮ ಕೆ ವಿಪರೀತ್ ಕೋಯಿ ಬಾತ್ ಕಹಿ ಹೈ ಉನ್ಕೆ ಆಧೆ ವಕ್ತವ್ಯ ಕೋ ಅಂಶ ಕೋ ನಿಕಾಲ್ ಕರ್ಕೆ ಔರ್ ಉಸ್ಕೋ ಫೈಲಾ ಕರ್ಕೆ ಯೇ ಹಮ್ ಸಮಜ್ತೆ ಹೈ ಕಿ ಅಪರಾಧ ಹೈ ದುಷ್ಪ್ರಚಾರ ಹೈ ಔರ್ ಐಸಾ ಕರ್ನೆ ವಾಲೆ ಕೋ ದಂಡಿತ ಕಿಯಾ ಜಾನಾ ಚಾಹಿಯೇ. ಬಹುತ್ ಸಾಫ್ ಕಹಾ ಹಿಂದೂ ಹಿಂಸಾ ನಹೀ ಕರ್ ಸಕ್ತೆ. ಬಾದ್ ಮೇ ಉನ್ಹೋನೆ ಕಹಾ ಕಿ ಜೋ ಲೋಗ್ ಅಪ್ನೆ ಉನ್ಕೋ ಉನ್ಹೋನೆ ಅಪ್ನೆ ಸಾಮ್ನೆ ಜೋ ಅಮುಕ್ ಪಾರ್ಟಿ ಕೆ ಸರ್ಕಾರ ಕೆ ಲೋಗ್ ಹೈ ಉನ್ಕೋ ದೇಖ್ ಕರ್ಕೆ ಕಹಾ ಕಿ ಆಪ್ ಲೋಗ್ ಅಪ್ನೆ ಆಪ್ ಕೋ ಹಿಂದೂ ಕಹತೆ ಹೋ ಔರ್ ಹಿಂಸಾ 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 ನಫರತ್ ಫೈಲಾತೆ ಹೋ ತೋ ಉನ್ಕಾ ಕಹನಾ ಕೇವಲ ಉಸ್ ಪಾರ್ಟಿ ವಿಷಯಸ್ ಕೆ ಲಿಯೇ ಥಾ. ರಾಹುಲ್ ಗಾಂಧಿಯವರ ಭಾಷಣದ ಆಯ್ದ ತುಣುಕುಗಳನ್ನಷ್ಟೇ ಹಂಚಿಕೊಳ್ಳುವ ಮೂಲಕ ಅಪಪ್ರಚಾರ ನಡೆಸುತ್ತಿರುವವರ ಕುರಿತು ತನಿಖೆ ನಡೆಸಬೇಕು ಅಂತ ಶ್ರೀಗಳು ಹೇಳಿದ್ದಾರೆ. ನಾನಾಗಲೇ ಹೇಳಿದಾಗೆ ಯಾವತ್ತೂ ಸತ್ಯ ಸೋಲೋಕೆ ಸಾಧ್ಯನೇ ಇಲ್ಲ. ಮೋದಿಯ ಸುಳ್ಳಿನ ಮುಖವಾಡ ಕಳಚೋಕೆ ಸ್ವಲ್ಪ ಸಮಯ ಹಿಡಿಬಹುದಷ್ಟೇ, ಆದರೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅನ್ನೋದು ಈ ಘಟನೆಯಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.